ಗಜೇಂದ್ರಗಡದಿಂದ 5 ಕಿಲೋಮೀಟರ್ ದೂರದಲ್ಲಿ ಉತ್ತರ ದಿಕ್ಕಿನ ಬೆಟ್ಟದಲ್ಲಿ ಇರುವ ಶ್ರೀಕಾಲಕಲೇಶ್ವರ ದೇವಸ್ಥಾನ ಉತ್ತರ ಕರ್ನಾಟಕ ಭಾಗದ ಅಸಂಖ್ಯಾತ ಭಕ್ತರ ಕುಟುಂಬದ ಆರಾಧ್ಯ ಕುಲದೈವ. ಜಾಲೇಂದ್ರ ಗಿರಿ ಪರ್ವತದ ಮಧ್ಯಭಾಗದಲ್ಲಿರುವ ಕಾಲಕಾಲೇಶ್ವರ ದೇವಸ್ಥಾನ ನಿಸರ್ಗದ ಚೆಲುವನ್ನ ತನ್ನೊಳಗೆ ಅಡಗಿಸಿಟ್ಟುಕೊಂಡಿದೆ. ದೇವಸ್ಥಾನದಲ್ಲಿ ನಿತ್ಯ ತ್ರಿಕಾಲ ಪೂಜೆ ನಡೆಯುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ಜಂಗಮರಿಂದ ಹಾಗೂ ಮಧ್ಯಾಹ್ನ ಬ್ರಾಹ್ಮಣರಿಂದ ಪೂಜೆ ಸಲ್ಲಿಸಲಾಗುತ್ತೆ. ಶ್ರಾವಣ ಮಾಸದ ಪ್ರಯುಕ್ತ ಶ್ರಾವಣ ಮಾಸ ಬಂದರೆ ಸಾಕು, ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದ ಶ್ರೀಕಾಲಕಲೇಶ್ವರ ದೇವಸ್ಥಾನದ ಕಡೆ ಎದ್ದು ಕಾಣುತ್ತದೆ. ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಸಾವಿರಾರು ಭಕ್ತರು ಶ್ರೀಕಾಲಕಾಲೇಶ್ವರ ದೇವರ ದರ್ಶನ ಪಡೆದರು. ಪುರಾತನ ಕಾಲದಿಂದಲೂ ಪ್ರಖ್ಯಾತಿಯಲ್ಲಿರುವ ಶ್ರೀಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಅನೇಕ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ದೇವರಲ್ಲಿ ಪ್ರಾರ್ಥಿಸಿದರು. ಇನ್ನು ಶ್ರಾವಣ ಮಾಸದ ಪ್ರಯುಕ್ತ ದೇವರಿಗೆ ಅಭಿಷೇಕ, ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು. ಎಲ್ಲ ಶ್ರೀಕಾಲಕಾಲೇಶ್ವರ ದೇವರ ಸದ್ಭಕ್ತರಲ್ಲಿ ನಮಸ್ಕಾರಗಳು. ಇವತ್ತು ಶ್ರೀಕಾಲಕಾಲೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಈ ಶ್ರಾವಣ ಮಾಸದ ಕಡೆ ಸೋಮವಾರದ ವಿಶೇಷ ಪೂಜೆಯನ್ನು ನಡೀತಾ ಇದೆ. ಅದೇ ರೀತಿಯಾಗಿ ಈ ಪ್ರತಿಯೊಂದು ಶ್ರಾವಣದ ಸೋಮವಾರ ಐತವಾರ ನಮ್ಮ ದೇವಸ್ಥಾನದಲ್ಲಿ ಅನ್ನದಾಸೋಹ ಸೇವೆ ಹಾಗೂ ವಿಶೇಷ ಅಲಂಕಾರ ಪೂಜೆ ಆಗಿರೋದು ತಾವೆಲ್ಲರೂ ಗಮನಿಸಿರ್ಬೋದು. ಅದೇ ರೀತಿಯಾಗಿ ಇವತ್ತು ಕೂಡ ಶ್ರೀಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಅಭಿಷೇಕ ಪೂಜೆಯನ್ನು ನಡೀತಾ ಇದೆ. ನಿಮ್ಗೆ ಗೊತ್ತಿದ್ದಂತೆ ಶ್ರೀಕಾಲಕಾಲೇಶ್ವರ ದೇವಸ್ಥಾನದಲ್ಲಿ 3 ಟೈಮು ಅಂದರೆ ತ್ರಿಕಾಲ ಪೂಜೆಯನ್ನು ನಡೀತದೆ. ಇವತ್ತಿಗೆ ಈಗ ನಡೀತಾ ಇರುವ ಬೆಳಗಿನ ಪೂಜೆ ಹಾಗೂ ಮಧ್ಯಾಹ್ನ ಪೂಜೆ ವಿಶೇಷ ಅಭಿಷೇಕ ಆಗುತ್ತದೆ. ಸಾಯಂಕಾಲ ಸಮಯಕ್ಕೆ ಜಲಾಭಿಷೇಕ ಮಾತ್ರ ಆಗುತ್ತದೆ. ಇವತ್ತು ಅದರಲ್ಲಿ ವಿಶೇಷ ಏನಂದರೆ ಶ್ರೀಕಾಲಕಾಲೇಶ್ವರ ಮತ್ತು ಬೋರಾದೇವಿಯ ಉತ್ಸವ ಮೂರ್ತಿಯನ್ನು ಪಾಲಕಿ ಸೇವೆಯನ್ನು ನಡೀತದೆ. ಈ ಕಡೆ ಶ್ರಾವಣದ ಸೋಮವಾರದ ಅನುಷಂಗವಾಗಿ ಅದಕ್ಕಾಗಿ ಸಾಕಷ್ಟು ಸದ್ಭಕ್ತರು ಇವತ್ತು ಅಜ್ಜನ ದರ್ಶನಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಎಲ್ಲ ಸದ್ಭಕ್ತರಿಗೂ ಶ್ರೀಕಾಲಕಾಲೇಶ್ವರ ದೇವರು ಅವರ ಎಲ್ಲ ಆಶಯವನ್ನು ಈಡೇರಿಸಲಿ, ಅವರಿಗೆಲ್ಲ ಸಾಕಷ್ಟು ಆಶೀರ್ವಾದವನ್ನು ಕೊಡಲಿ ಅಂತ ಕೇಳ್ತಾ ನನ್ನ 2 ಮಾತನ್ನು ಮುಗಿಸು. ಕಾಲರೂಪಕಲೇ ತಂ ಕಾಲಕಾಲೇಶ ಕಾರಣಂ ಕಾಲಾದತೀತ ಕಾಲಸ್ಯ ಕಾಲಕಾಲ ನಮಸ್ತೆ ವಾಗರ್ತಾಯ ಸಂಪೃಕ್ತೋ ವಾಗರ್ತಾ ಪತಿವರ್ತೆ ಜಗದಪಿತರೋ ಒಂದೇ ಪಾರ್ವತಿ ಪರಮೇಶ್ವರು. ಇವತ್ತಿನ ದಿವಸ ವಿಶೇಷ ಏನಂತಂದರೆ ಅಮಾವಾಸ್ಯೆ ಮತ್ತು ಶ್ರಾವಣ ಕಡೆ ಸೋಮವಾರ ಅಂತ ಹೇಳ್ತೀವಿ ನಾವು. ಅಂದರೆ ಪ್ರತಿ ಸರಿ ಏನಾಗ್ತದೆ, 4 ಸೋಮವಾರ ಬರ್ತಿರ್ತದೆ. ಈ ಸರಿ ಏನಾಗಿದೆ ಅಂದರೆ 5 ಸೋಮವಾರ ಬಂದಾವೆ. ಆಮೇಲೆ ವಿಶೇಷವಾಗಿ ಏನಂತಂದರೆ ಅಮಾವಾಸ್ಯೆನೂ ಕೂಡಿದೆ. ಹೀಗಾಗಿ ಈ ಸೋಮವಾರಕ್ಕೆ 5ನೇ ಸೋಮವತಿ ಅಮಾವಾಸ್ಯೆ ಅಂತಲೇ ಹೇಳ್ತೀವಿ. ಆಮೇಲೆ ಅದೇ ರೀತಿಯಾಗಿ ಏನಂತಂದರೆ ಇವತ್ತಿನ ದಿವಸ ವಿಶೇಷ ಕಾರ್ಯಕ್ರಮ ಇದು. ಅಂದರೆ ಇಲ್ಲಿ ಏನಂದರೆ ಸೋಮವಾರ ದಿವಸ ಪ್ರತಿ ಸೋಮವಾರನೂ ಕಾರ್ಯಕ್ರಮ ಇರ್ತದೆ. ಆದರೆ ಇವತ್ತಿನ ದಿವಸ ಏನು ಅಂದರೆ ವಿಶೇಷ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ, ಅಂದರೆ ಹಣ್ಣಿನಿಂದ ಅಲಂಕಾರ ಮತ್ತು ಅಭಿಷೇಕ ಮಾಡ್ಲಿಕ್ಕೆ. ಈ ಕಾರ್ಯಕ್ರಮ ನಿರಂತರ ನಡೀತಾ ಇದೆ. ಆಮೇಲೆ ಭಕ್ತರಿಗೆಲ್ಲರಿಗೂ ಇಲ್ಲಿ ಬಂದಂಥ ಭಕ್ತರಿಗೆ ಒಳ್ಳೆಯದಾಗ್ತಂತ ಹೇಳಿ ನಾ ಅವರಿಗೆ ಕೇಳಿಕ್ಕೆ ಇಷ್ಟಪಡ್ತೇನೆ.